ನಾವು ಓದ್ತಾ ಇರೋ ವಿಷಯಗಳಲ್ಲಿ ನಮಗೆ ಅರ್ಥನೇ ಕಾಣ್ತಾ ಇಲ್ಲ ಕ್ಲಾಸ್ ರೂಮ್ ಕೂತಾಗ ಬೋನ್ ಅಲ್ಲಿ ಹಾಕೊಂಡಾಗ ಅನ್ಸುತ್ತೆ ಶಿಕ್ಷಣ ಅಂದ್ರೆ ಬರೀ ಕಲಿಯೋದಲ್ಲ ಕಷ್ಟವಾಗಿರೋ ಚೆಂಡನ್ನ ಹೊಡೆದಾಗ್ಲೇ ಜನ ನಿಮ್ಮನ್ನ ಶಭಾಷ ಅಂತಾರೆ ನಾವು ಓದ್ತಾ ಇರೋ ವಿಷಯಗಳಲ್ಲಿ ನಮಗೆ ಅರ್ಥನೇ ಕಾಣ್ತಾ ಇಲ್ಲ ಆ್ಯಂಡ್ ಮತ್ತು ನಾವು ಬರೀ ಗಾಗಿ ಓದ್ತಾ ಇದ್ದೀವಿ ಅನ್ಸತ್ತೆ ಮತ್ತೆ ಹೆಚ್ಚಿನ ಸಲ ನಮ್ಗೆ ನಾವು ತಗೊಂಡಿರೋ ನಿರ್ಧಾರಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತಿದೀವಿ ಅನ್ಸುತ್ತೆ ಕ್ಲಾಸ್ ರೂಮಲ್ಲಿ ಕೂತಾಗ ಬೋನಲ್ಲಿ ಸಿಕ್ಕಾಕೊಂಡ ಹಾಗೆ ಅನ್ಸುತ್ತೆ ನಮ್ಗೆ ಹೊರಕ್ಕೆ ಹೋಗ್ಬೇಕು ಪ್ರಪಂಚನ ಅನ್ವೇಷಿಸ್ಬೇಕು ಕಲಿಬೇಕು ಮತ್ತೆ ಕ್ಲಾಸ್ ರೂಮಿನ ಹೊರಗೆ ಬಹಳ ವಿಷಯಗಳನ್ನ ಮಾಡ್ಬೇಕು ಅನ್ಸುತ್ತೆ ಆದ್ರೆ ನಮ್ಗೆ ಹೆದರಿಕೆನೂ ಇದೆ ವಿದ್ಯಾಭ್ಯಾಸ ಇಲ್ದಿದ್ರೆ ಬೇರೆ ಏನ್ಮಾಡೋದು ವಿದ್ಯಾಭ್ಯಾಸ ಮಾಡಿದ್ರೆ ನಮ್ ಜೀವನದಲ್ಲಿ ನಾವು ಏನ್ ಮಾಡ್ಬೇಕು ಈ ಗೊಂದಲದಿಂದ ಹೊರಕೇಗ್ ಬರೋದು ನೋಡಿ ನೀವು ಒಂದು ಸಾರಿ ಶಿಕ್ಷಣನ ಮಾರ್ಕ್ಸ್ ಗಳಿಸೋದಕ್ಕಷ್ಟೇ ಮಾಡಿಕೊಂಡ್ರೆ ನೀವು ಬೇರೆಯವ್ರಿಗಿಂತ ಮುಂದಿರಬೇಕು ಅಂತ ಬಯಸ್ತೀರಿ ನೀವು ಎಲ್ರಿಗಿಂತ ಮೇಲಿರಕ್ಕೆ ಬಯಸ್ತೀರಿ ಒಂದ್ಸಲ ನೀವು ಹೀಗೆ ಮಾಡಿದ್ರೆ ನೀವು ಸಂಕಟ ಪಡೋದು ಸ್ವಾಭಾವಿಕ ನೀವು ಖಂಡಿತ ಪಡಬೇಕು ಒಂದು ವೇಳೆ ನೀವು ಸಂಕಟ ಪಡೆದಿದ್ರೆ ನನಗೆ ತುಂಬಾ ನಿರಾಶೆ ಆಗುತ್ತೆ ಯಾಕಂದ್ರೆ ಬೇರೆಯವರೆಲ್ಲ ಹೇಗೆ ನಿಮ್ ಕೆಳಗಡೆ ಇದಾರೆ ಅಂತ ನೋಡಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂದಮೇಲೆ ನಿಮಗೆ ಸಂಕಟ ಆಗ್ಲೇಬೇಕು ಶಿಕ್ಷಣ ಅನ್ನೋದು ನೀವು ಬೀದಿಲಿ ಕಂಡುಕೊಳ್ಳೋಕೆ ಆಗದೆ ಇರೋ ವಿಷಯಗಳನ್ನೆಲ್ಲ ಅನ್ವೇಷಿಸೋ ಒಂದು ಅವಕಾಶ ಇದರರ್ಥ ನೀವು ಬೀದಿನ ನೋಡಿಲ್ಲ ಅಂತಲ್ಲ ನೀವು ನೋಡಿದೀರಾ ನೀವು ಅದನ್ನ ಅನ್ವೇಷಿಸಿದೀರಾ ಆದ್ರೆ ನಿಮ್ಗೆ ಪ್ಲಾಸ್ಟಿಕ್ ಚೀಲ ಕಸ ಸಿಗರೇಟ್ ತುಂಡು ಇಂಥವುಗಳನ್ನ ಬಿಟ್ಟು ಬೇರೆ ಏನು ಸಿಗಲಿಲ್ಲ ಅದಕ್ಕಿಂತ ಹೆಚ್ಚಿಂದೇನು ನಿಮಗೆ ಸಿಗಲಿಲ್ಲ ಹೌದು ತಾನೆ ಹೌದಾ ಅದಕ್ಕೆ ನೀವು ಬಂದು ಕ್ಲಾಸಲ್ಲಿ ಕೂತ್ರಿ ಆದರೆ ನೀವು ಆರಿಸ್ಕೊಂಡಿರುವಂಥದ್ದು ನಿಮಗೇನೂ ಮಹತ್ವ ಇಲ್ಲದೆ ಇರೋದು ನೀವಿದ ಯಾಕೆ ಆರಿಸ್ಕೊಂಡ್ರಿ ಅಂದರೆ ಯಾರೋ ನಿಮಗೆ ಹೇಳಿದ್ರು ಈ ಕೋರ್ಸ್ ಮಾಡಿದರೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ಇಲ್ಲೂ ನೀವು ಇನ್ನೊಬ್ರಿಗಿಂತ ಉತ್ತಮವಾಗಿರಕ್ಕೆ ಅಪೇಕ್ಷಿಸ್ತಿದ್ದೀರಾ ಅಷ್ಟೇ ನಿಮ್ ಜೀವನನ ನಿಮಗೆ ಆಸಕ್ತಿ ಇಲ್ಲದ ವಿಷಯಗಳಲ್ಲಿ ಹೂಡಿಕೆ ಮಾಡಿದಾಗ ನನ್ನ ಅಭಿಪ್ರಾಯದಲ್ಲಿ ನಿಮಗೆ ಸಂಕಟ ಆಗಲೇಬೇಕು ಇಲ್ಲಾಂದ್ರೆ ಆಯ್ಕೆಗಳನ್ನು ಮಾಡೋದರಲ್ಲಿ ಏನು ಅರ್ಥ ಇದೆ ನಮಗೆ ಮಹತ್ವದ್ದಾಗಿರೋ ವಿಷಯದಲ್ಲಿ ನಮ್ಮ ಜೀವನನ ಹೂಡಿಕೆ ಮಾಡೋದರ ಅರ್ಥ ಏನು ಏಕೆಂದರೆ ನಾವು ನಮ್ಮ ಜೀವನನ ನಮಗೆ ಮಹತ್ವದ್ದಾಗಿರೋ ವಿಷಯದಲ್ಲಿ ಹೂಡಿಕೆ ಮಾಡಿದಾಗ ಅದನ್ನ ಪ್ರಪಂಚ ಗುರುತಿಸದೇ ಇರಬಹುದು ನಿಮಗೆ ಒಳ್ಳೆ ಮಾರ್ಕ್ಸ್ ಬರಲಿಕ್ಕಿಲ್ಲ ಆದರೆ ನೀವು ನಿಮ್ಮ ಜೀವನನ ನಿಮಗೆ ಮಹತ್ವದ್ದಾಗಿರೋ ವಿಷಯದಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಜೀವನದ ಈ ಹಂತದಲ್ಲಿ ಆ ವಿಷಯ ಯಾವುದು ಅನ್ನೋದು ನಿಮಗೆ ಸ್ಪಷ್ಟ ಆಗಿಲ್ಲದೆ ಇದ್ರೆ ಪರವಾಗಿಲ್ಲ ಆದರೆ ನೀವು ಕಲಿಬೇಕಾದ್ದೇನೆಂದ್ರೆ ಇದನ್ನ ನಾವು ಸಾಧನ ಅಂತ ಕರಿತೀವಿ ಸರಿನಾ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಇದನ್ನ ಸಾಧನ ಅಂತಾರೆ ಸಾಧನ ಅಂದರೆ ಸಾಧನ ಸಾಧನಾ ಪದದ ಅರ್ಥ ಉಪಕರಣ ಅಂತ ಹೀಗಾಗಿ ಇದು ನಿಮ್ಮ ಉಪಕರಣಗಳನ್ನು ತೀಕ್ಷ್ಣ ಮಾಡೋದ್ರ ಬಗ್ಗೆ ನಿಮ್ಮ ದೇಹನ ಬುದ್ಧಿನ ನಿಮ್ಮ ಮನಸ್ಸನ್ನ ಒಂದು ಸಾಧನವಾಗಿ ಉಪಯೋಗಿಸೋದನ್ನ ಕಲಿಯೋದು ನಿಮ್ಮ ಭಾವನೆಗಳನ್ನ ಮತ್ತು ಪ್ರಾಣಶಕ್ತಿನ ಒಂದು ಸಾಧನವಾಗಿ ಬಳಕೆ ಮಾಡೋದನ್ನ ಕಲಿಯೋದು ನಿಮ್ಮಲ್ಲಿ ಇರೋದೆಲ್ಲ ನಿಮ್ಮ ಸಾಧನಗಳಾಗಬೇಕು ಹಾಗಿದ್ದಾಗ ಅವು ನಿಮ್ಮಿಂದ ನಿರ್ದೇಶನಗಳನ್ನು ತಗೊಳ್ಳುತ್ತವೆ ಮತ್ತು ನಿಮಗಾಗಿ ಕೆಲಸ ಮಾಡುತ್ತವೆ ನೀವೀಗ ನಾನು ಸಂಕಟ ಪಡ್ತಿದ್ದೀನಿ ಅಂದ್ರೆ ಅದಕ್ಕೆ ನೂರಾರು ಕಾರಣ ಕೊಡಬಹುದು ಇಲ್ಲಿ ನಡೀತಿರೋ ಮುಖ್ಯವಾದ ಸಂಗತಿ ಅಂದ್ರೆ ನಿಮ್ಮ ಬುದ್ಧಿ ನಿಮ್ಮ ವಿರುದ್ಧವಾಗಿದೆ ಅಷ್ಟೇ ಆಗಿರೋದು ಹಲೋ ನಿಮ್ಮ ಅರ್ಧ ಮೆದುಳನ್ನ ತೆಗೆದ್ವಿ ಅಂದರೆ ನೀವು ಶಾಂತವಾಗಿ ಕೂತ್ಕೋತೀರಿ ಹೌದು ತಾನೆ ಹೀಗಾಗಿ ಬುದ್ಧಿವಂತಿಕೆ ನಿಮ್ಮ ಸಮಸ್ಯೆ ಆಗಿದೆ ನಿಮ್ಮ ಬುದ್ಧಿ ನಿಮ್ಮ ವಿರುದ್ಧ ಆಗಿದೆ ನಿವದನ ದುಃಖ ಅಂತ ಕರಿಬಹುದು ಖಿನ್ನತೆ ಅನ್ಬಹುದು ನೀವೇನು ಬೇಕಾದರೂ ಅನ್ಬಹುದು ನೀವದಕ್ಕೆ ಎಷ್ಟು ಬೇಕಾದರೂ ವಿಲಕ್ಷಣ ಹೆಸರುಗಳನ್ನು ಕೊಡಬಹುದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಸಾಧನ ಆಗಿಲ್ಲ ಅಂದ್ರೆ ನಿಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸುವುದು ನಿಮ್ಮ ಕೈಯಲ್ಲಿ ಇರಲ್ಲ ಅದು ನಿಮ್ಮ ವಿರುದ್ಧ ಆಗಿದೆ ನೀವು ಇಲ್ಲಿ ಕೂತು ನಿಮ್ಮಷ್ಟಕ್ಕೆ ನೀವು ಸಂಕಟ ಪಡ್ತಿದ್ದೀರಾ ಇದರ ಅರ್ಥ ಏನು ನೀವು ನನ್ನ ಜೊತೆ ಇದ್ದು ಸಂಕಟ ಪಟ್ಟರೆ ನನ್ನ ದೂಷಿಸಬಹುದು ಸದ್ಗುರು ನಿಮ್ಮಿಂದ ನಾನು ಸಂಕಟ ಪಡ್ತಿದ್ದೀನಿ ಅದು ನಂಗೆ ಓಕೆ ಆದರೆ ನೀವು ಒಬ್ಬರೇ ಇದ್ದು ಸಂಕಟ ಪಟ್ಟರೆ ಖಂಡಿತವಾಗಿ ನೀವು ಒಳ್ಳೆ ಸಂಘದಲ್ಲಿಲ್ಲ ಹೌದು ತಾನೆ ಹಲೋ ಹೀಗಾಗಿ ಈ ಒಂದು ವಿಷಯನ ನೀವು ತಿಳ್ಕೋಬೇಕು ಎಜುಕೇಶನ್ ಇಸ್ ನಾಟ್ ಜಸ್ಟ್ ಅಬೌಟ್ ಶಿಕ್ಷಣ ಅಂದರೆ ಬರೀ ಕಲಿಕೆ ಅಲ್ಲ ಮುಂದಿನ ಐದು ಹತ್ತು ವರ್ಷದಲ್ಲಿ ಈ ಕಲಿಕೆ ವ್ಯವಹಾರಗಳೆಲ್ಲ ಉಪಯೋಗವಿಲ್ಲದ್ದು ಮತ್ತು ಅರ್ಥಹೀನವಾಗುತ್ತೆ ಒಂದು ಸಲ ಮೆಷಿನ್ ಕಲಿಕೆ ಬಂದ ಮೇಲೆ ನೀವು ಇಪ್ಪತ್ತು ವರ್ಷದಲ್ಲಿ ಕಲಿಬಹುದಾದದ್ದನ್ನೆಲ್ಲ ಒಂದು ಸಣ್ಣ ಯಂತ್ರಕ್ಕೆ ಗೊತ್ತಿರುತ್ತೆ ನಿಮ್ಮ ಫೋನ್ ಒಂದು ದಿನಕ್ಕೆ ಹತ್ತು ಪಿ ಎಚ್ ಡಿ ಮಾಡಬಲ್ಲದು ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಇದಾಗೋದಿದೆ ಯಾಕಂದರೆ ನಾವು ನೆನಪನ್ನೇ ಬುದ್ಧಿವಂತಿಕೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀವಿ ನಿಮ್ಮ ನೆನಪಿಂದ ನೀವು ಮಾಡಬಹುದಾದದ್ದನ್ನೆಲ್ಲ ಒಂದು ಯಂತ್ರ ನಿಮಗಿಂತ ಚೆನ್ನಾಗಿ ಮಾಡಬಲ್ಲದು ಹೀಗಾಗಿ ಶಿಕ್ಷಣ ಬರೀ ಅಲ್ಲ ಶಿಕ್ಷಣ ಅಂದ್ರೆ ನಿಮ್ಮನ್ನ ನೀವು ಉಪಯೋಗಿಸೋದನ್ನ ಕಲಿಯೋದು ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಭಾವನೆಗಳು ಇವನ್ನೆಲ್ಲ ನಿರ್ದಿಷ್ಟ ರೀತಿಯಲ್ಲಿ ಉಪಯೋಗಿಸೋದನ್ನ ಕಲಿಯೋದು ನಿಮಗೆ ಒಂದು ನಯಾ ಪೈಸೆ ಉಪಯೋಗ ಇಲ್ಲದೇ ಇರೋ ವಿಷಯದಲ್ಲೂ ಹೇಗೆ ಕೇಂದ್ರೀಕೃತವಾಗಿರಬೇಕು ಅನ್ನೋದನ್ನು ತಿಳಿಯೋದು ನಿಮಗೆ ಬಹಳ ಮುಖ್ಯ ಸೂರಿ ಇದು ಬಹಳ ಮುಖ್ಯ ನೋಡಿ ಯಾರು ತಮ್ಮಲ್ಲಿ ಏಕಾಗ್ರತೆ ಇಲ್ಲ ಅಂತಾರೋ ಅವರು ಪಕ್ಕದ ಮನೆಯಲ್ಲಿ ಯಾರ ಜೊತೆನಾದರೂ ಪ್ರೀತಿಯಲ್ಲಿ ಬೀಳ್ತಾರೆ ಓಹ್ ಅವರು ಸಂಪೂರ್ಣ ಏಕಾಗ್ರತೆಲಿ ಇದ್ದಾರೆ ಅವರಲ್ಲಿ ಏಕಾಗ್ರತೆ ಇಲ್ಲ ಅಂತಲ್ಲ ಕೆಲವರು ಹೇಳ್ತಾರೆ ನಂಗೆ ಒಳ್ಳೆ ನೆನಪಿನ ಶಕ್ತಿ ಇಲ್ಲ ಅವರಿಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತೋರಿಸಿ ಪ್ರತಿಯೊಂದು ಸೀನು ಅವರಿಗೆ ನೆನಪಿರುತ್ತೆ ಅವರ ನೆನಪಿನ ಶಕ್ತಿ ಚೆನ್ನಾಗೇ ಇರುತ್ತೆ ಯಾವುದೇ ವಿಷಯ ಇರಲಿ ತಮ್ಮನ್ನ ತೊಡಗಿಸಿಕೊಳ್ತೀವಿ ಅನ್ನೋ ರೀತಿಯಲ್ಲಿ ತಮ್ಮ ಮನಸ್ಸನ್ನ ಬಳಸೋದನ್ನು ಅವರು ಕಲ್ತಿಲ್ಲ ಅಷ್ಟೇ ಇದು ಇಲ್ಲದಿದ್ರೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಸಾಧಿಸಲ್ಲ ನೀವು ಇಷ್ಟಪಟ್ಟ ಹಾಗೆ ಹೊಡೆಯೋ ಥರ ಚೆಂಡನ್ನೇ ಯಾವಾಗಲೂ ನಿಮ್ಮ ಕಡೆ ಪ್ರಪಂಚ ಎಸೆಯಲ್ಲ ಅರ್ಥ ಆಯ್ತಾ ನೀವು ಕ್ರಿಕೆಟ್ ಪಿಚ್ಚಲ್ಲಿ ನಿಂತಾಗ ನೀವು ಹೊಡಿಬೇಕು ಅಂತ ಇಷ್ಟಪಟ್ಟಿರೋ ಥರ ಚೆಂಡನ್ನು ಎಸೆಯಲ್ಲ ನಿಮಗೆ ಹೊಡೆಯೋಕೆ ಆಗದೇ ಇರೋ ರೀತಿಯಲೇ ಅವರು ಚೆಂಡನ್ನು ಹಾಕಕ್ಕೆ ಬಯಸ್ತಾರೆ ಹೌದು ತಾನೆ ಓನ್ಲಿ ವೆನ್ ಯು ಹಿಟ್ ಬಾಲ್ ಶಬಾಶ ಅಂತಾರೆ ಇಲ್ಲದಿದ್ರೆ ಜೀವನವಿಡಿ ನೀವು ಮಕ್ಕಳಾಟಕ್ಕೆ ಆಡ್ತಾ ಇರ್ತೀರಾ ನಂಗೆ ಇಷ್ಟ ಇರೋದನ್ನಷ್ಟೇ ನಾನು ಮಾಡ್ತೀನಿ ನಂಗೆ ಇಷ್ಟ ಇರೋದನ್ನಷ್ಟೇ ನಾನು ಮಾಡ್ತೀನಿ ನಾನು ಇದನ್ನು ಇಷ್ಟಪಡ್ತೀನಿ ಇದನ್ನು ಇಷ್ಟಪಡಲ್ಲ ಅಂತ ನೀವ್ಯಾಕೆ ತೀರ್ಮಾನ ಮಾಡ್ತೀರಾ ನೀವೇನೇ ಮಾಡಬೇಕಿದ್ರೂ ಪೂರಾ ಉತ್ಸಾಹದಿಂದ ಮಾಡಿ ಅದೇನೇ ಇರಲಿ ಅದು ಮುಖ್ಯ ಅಲ್ಲ ಯಾಕಂದ್ರೆ ಇದು ಕಲಿಯೋದ್ರ ಬಗ್ಗೆ ಅಲ್ಲ ಇದು ನಿಮ್ಮನ್ನು ಸಾಧ್ಯವಿರೋ ರೀತಿಯಲ್ಲಿ ಉತ್ತಮವಾಗಿ ಉಪಯೋಗ ಮಾಡೋದನ್ನ ಕಲಿಯೋದಾಗಿದೆ ನಿಮ್ಮ ದೇಹ ನಿಮ್ಮ ಮನಸ್ಸನ್ನ ಬಳಸೋ ರೀತಿಯನ್ನ ಕಲಿಯೋದು ಇದನ್ನು ನಿಮ್ಮ ಕೈಲಿ ನಿಯಂತ್ರಣ ಹೊಂದಿರೋ ಸಾಧನಗಳಾಗಿ ಪರಿವರ್ತಿಸಿ ನೀವು ಇದನ್ನ ಸಡಿಲವಾಗಿ ಬಿಟ್ಟರೆ ಮನಸ್ಸು ನಿಮಗೆ ಎಷ್ಟೆಲ್ಲ ನೋವು ಮಾಡಬಲ್ಲದು ಅಂತ ನಿಮಗೆ ಗೊತ್ತಿಲ್ಲ ನಿಮ್ಮ ಮನಸ್ಸನ್ನ ನಿಮಗೆ ಬೇಕಾದ ಹಾಗೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಜೀವನದಲ್ಲಿ ಕಲಿಯೋ ಸಮಯ ಇದು ನನಗೆ ಇದು ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಅನ್ನೋದಲ್ಲ ಏನು ಅವಶ್ಯಕತೆ ಇದೆಯೋ ಅದನ್ನ ನನ್ನ ಮನಸ್ಸಿನಿಂದ ಮಾಡಬಲ್ಲೆ ಹೀಗಾದ್ರೆ ಇದು ನಿಮ್ಮ ಮನಸ್ಸು ಮನಸ್ಸು ತನ್ನ ಇಷ್ಟದಂತೆ ಕೆಲಸ ಮಾಡೋದಾದ್ರೆ ಆಗೋದು ನಿಮ್ಮ ಮನಸ್ಸಲ್ಲ ಹೌದು ತಾನೆ